Hi everyone, welcome back to the channel Nandana Creations. Friends, ivattan border krosha kuchu design ta ostha idini. Tumba simple aga akobodu. Mysore silk ge, cotton silk ge, even silk sarees ella taradukkuno chikkadagi one single strip border tara hakodu tumba chanagi barutte. So easy kuda aithe. Starting aarile dara tagondidini. Needle number 10 athwa 11 yadaru use madabodu. Starting gant haki athara balance maadi needle haki daran tagond bandu first single crochet maadkolona. So starting ge ಸಿಂಗಲ್ ಕ್ರೋಷೆ ಪಕ್ಕದಲ್ಲಿ ಇನ್ನೂ ಒನ್ ಟೈಮು ಸಿಂಗಲ್ ಕ್ರೋಷೆ ಮಾಡ್ಕೋತೀನಿ. ಸೊ ಎರಡು ಟೈಮು ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ. ಸೊ ಟೂ ಟೈಮ್ ಸಿಂಗಲ್ ಕ್ರೋಷೆ ಮಾಡಿಕೊಂಡು ಫಸ್ಟು ಎರಡು ಚೈನ್ ಹಾಕ್ಕೊಳ್ಳೋಣ. ಒನ್ ಚೈನ್, ಟೂ ಚೈನ್, ಎರಡು ಚೈನ್ನ ಹಾಕೋಬೇಕು. ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೋತೀನಿ. ಸೊ ಪಕ್ಕದಲ್ಲೇ ನೋಡಿ, ನಾವೆಲ್ಲ ಸಿಂಗಲ್ ಕ್ರೋಷೆ ಮಾಡಿದ್ದೀವಿ, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಮೂರು ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ ಎರಡು ದಾರ ಒಂದು ಮಾಡ್ಕೋತೀನಿ, ಮತ್ತೆರಡು ದಾರನ ಒಂದು ಮಾಡ್ಕೋತೀನಿ, ಒಂದು ಡಬಲ್ ಕ್ರೋಷೆ ಮಾಡ್ಕೋತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಎರಡು ಚೈನ್ ಹಾಕ್ಕೊಂಡೆ, ಮತ್ತೆ ಒಂದು ಡಬಲ್ ಕ್ರೋಷೆ ಮಾಡಿಕೊಂಡೆ. ಸೊ ಈ ಥರ ಆದಮೇಲೆ ಮತ್ತೆ ಟೂ ಚೈನ್ಸ್ನ ಹಾಕೋತೀನಿ. ಒನ್ ಚೈನ್, ಟೂ ಚೈನ್, ಟೂ ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಟೂ ಚೈನ್, ಆಮೇಲೆ ಡಬಲ್ ಕ್ರೋಷೆ, ಮತ್ತೆ ಟೂ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು. ಈ ಟೂ ಚೈನು ಒಂದು ಡಬಲ್ ಕ್ರೋಷೆ ಏನು ಗ್ಯಾಪ್ ಇರುತ್ತೆ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಮೂರು ದಾರ ಆಗುತ್ತೆ ನೀಡಲ್ ಮೇಲೆ, ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೋಡಿ, ಇನ್ನೂ ಥ್ರೆಡ್ಸ್ ಆ ಥರ ಕೌಂಟ್ ಜಾಸ್ತಿ ಆಗ್ತಾರೆ, ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಎರಡರಲ್ಲೊಂದು ಎರಡರಲ್ಲೊಂದು ಆ ಥರ ಮಾಡ್ಕೋಬಾರ್ದು. ಸೊ ಇದನ್ನು ಹಾಗೆ ಇಟ್ಕೋಬೇಕು, ನಮಗೆ ಪಫ್ ಡಿಸೈನ್ ಬೇಕಲ್ವ ಫ್ರೆಂಡ್ಸ್. ಈ ಥರ ನಾನು ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಐದು ಸತಿ ಮಾಡ್ತೀನಿ. ಈ ಥರ ಫಿಫ್ತ್ ಟೈಮ್ ಆಯಿತು. ಐದು ಸತಿ ಮಾಡಿದ್ಮೇಲೆ ನೋಡಿ, ಎಲ್ಲ ಇರುತ್ತಲ್ವ ನೀಡಲ್ ಮೇಲೆ, ಎಲ್ಲನೂ ಸೇರಿ ನೀಡಲ್ ಮೇಲೆ ದಾರ ತೊಗೊಂಡು ಈ ಥರ ಎಳ್ಕೋಬೇಕು. ಎಲ್ಲ ದಾರನೂ ಸೇರಿ ಈ ಥರ ಎಳ್ಕೊಂಡು ಒಂದು ಲಾಕ್ ಮಾಡಿಬಿಡಬೇಕು, ನಮಗೆ ಪಫ್ ಡಿಸೈನ್ ಟೈಪ್ ಆಗುತ್ತೆ. ಸೊ ಈ ಥರ ಪಫ್ ಡಿಸೈನ್ ಟೈಪ್ ಆಗುತ್ತೆ ನೋಡಿ. ಸ್ಟಾರ್ಟಿಂಗ್ ಟೂ ಚೈನ್ ಮಾಡಿ ಒಂದು ಕಂಬ ಮಾಡಿ ನಾನು ಪಫ್ ಮಾಡಿದ್ದೀನಿ, ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಟೂ ಚೈನ್ ಎಕ್ಸ್ಟ್ರಾ ಹಾಕ್ಸೋದು. ಆಮೇಲೆಲ್ಲ ಆ ಥರ ಇರಲ್ಲ ಫ್ರೆಂಡ್ಸ್. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿ ಇದರಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ತೊಗೋತಾ ಇದ್ದೀನಿ, ಬೇಕಂದರೆ ಬಿಗ್ಗು ತೊಗೋಬೋದು, ತುಂಬ ಸ್ಮಾಲ್ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಸೈಜ್ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರೆಂಡ್ಸ್ ನೋಡಿ, ತ್ರೀ ಚೈನ್ ಹಾಕೋತೀನಿ. ಸೊ ಒನ್ ಚೈನ್, ಟೂ ಚೈನ್, ತ್ರೀ ಚೈನ್, ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋತೀನಿ. ತ್ರೀ ಚೈನ್ ಹಾಕಿ ಬಟ್ಟೆನ ಒಂಚೂರು ತಿರುಗಿಸ್ಕೋತೀನಿ ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪ, ಯಾಕಂದರೆ ಜಸ್ಟ್ ಆ ತ್ರೀ ಚೈನ್ ಲಾಕ್ ಮಾಡಬೇಕು. ಈ ಪಫ್ ಏನಿದೆ, ನಾವು ಟೂ ಚೈನ್ ಹಾಕಿರ್ತೀವಲ್ಲ ಸ್ಟಾರ್ಟಿಂಗು, ಅಲ್ಲಿ ಗ್ಯಾಪ್ ಇರುತ್ತೆ ಮೇಲೆಗಡೆ, ಸೊ ಹೋಲ್ ಗ್ಯಾಪ್ ಗೊತ್ತಾಗುತ್ತೆ ನಿಮಗೆ, ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ ಪಫ್ ಮೇಲೆಗಡೆ. ಸೊ ಹೋಲ್ ಗ್ಯಾಪ್ ಗೊತ್ತಾಗುತ್ತೆ, ಅಲ್ಲಿ ಲಾಕ್ ಮಾಡ್ಕೋತೀನಿ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ, ಬೀಡ್ ಹಾಕಿ ತ್ರೀ ಚೈನ್ ಹಾಕಿ ಬ್ಯಾಕ್ ಸೈಡ್ ತಿರುಗಿಸಿ ಪಫ್ಗೆ ಲಾಕ್ ಮಾಡ್ತೀನಿ. ಸೊ ಮತ್ತೆ ಫ್ರಂಟ್ ಸೈಡ್ ಟರ್ನ್ ಮಾಡಿ ತ್ರೀ ಚೈನ್ನ ಹಾಕೋತಾ ಇದ್ದೀನಿ. ಸೊ ತ್ರೀ ಚೈನ್ ಹಾಕಿಬಿಟ್ಟು ನಾವೇನು ಬ್ಯಾಕ್ ಸೈಡಿಂದ ತ್ರೀ ಚೈನ್ ಲಾಕ್ ಮಾಡಿದ ಗ್ಯಾಪ್ ಇರುತ್ತೆ ಅಲ್ವಾ, ಸೊ ನೋಡಿ ಬೀಡ್ ಪಕ್ಕ ಇರೋ ಗ್ಯಾಪ್ಗೆ ನಾನು ನೀಡಲ್ಲಿ ಹಾಕಿದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಜಸ್ಟ್ ಲಾಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ತ್ರೀ ಚೈನ್ ಹಾಕಬೇಕು, ಒಂದು ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು. ಏನು ಬೀಡ್ ಆದಮೇಲೆ ತ್ರೀ ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಷೆ ಲಾಕ್ ಆಗುತ್ತೆ ನಮಗೆ ಟೈಟ್ ಮಾಡ್ಕೊಳ್ಳೋದು. ನಮಗೆ ಸ್ವಲ್ಪ ಫ್ಲವರ್ ಪೆಟಲ್ಸ್ ಥರ ಯು ಶೇಪಲ್ಲಿ ಬರುತ್ತೆ. ಸೊ ಇನ್ ಕೇಸ್ ನಿಮಗೆ ತ್ರೀ ಚೈನ್ ಈ ಥರ ಇಷ್ಟ ಆಗಿಲ್ಲ ಅಂದರೆ, ಬೇಕಂದರೆ ನೀವು ಪಿಕೋ ಕೂಡ ಹಾಕ್ಕೋಬೋದು, ಪಿಕೋಟ್ ಕೂಡ ಹಾಕ್ಕೋಬೋದು. ಒಂದು ಸಿಂಗಲ್ ಕ್ರೋಷೆ ಮಾಡಿ ಪಿಕೋಟ್ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದು ಸ್ಪೇಸ್ ಜಾಸ್ತಿ ಹಿಡಿಸುತ್ತೆ ಅಂತ ಜಸ್ಟ್ ತ್ರೀ ಚೈನ್ ಹಾಕಿಬಿಟ್ಟು ಈ ತ್ರೀ ಚೈನ್ ಬೀಡ್ ಪಕ್ಕ ಇರೋ ತ್ರೀ ಚೈನ್ ಏನಿತ್ತು ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಫೋರ್ ಟೈಮ್ಸ್ ಈ ಥರ ಮಾಡ್ತೀನಿ ಫ್ರೆಂಡ್ಸ್, ಫೋರ್ ಟೈಮ್ಸ್ ತ್ರೀ ತ್ರೀ ಚೈನ್ ಹಾಕಿ ನಾನು ಲಾಕ್ ಮಾಡಿದ್ದೀನಿ. ಸೊ ಪಿಕೋಟ್ಸ್ ಕೂಡ ಹಾಕ್ಕೋಬೋದು. ಅದು ಕಂಪ್ಲೀಟ್ ಆದ ತಕ್ಷಣ ನೀಡಲ್ ಮೇಲೆ ಡೈರೆಕ್ಟಾಗಿ ದಾರ ಸುತ್ತಕೊಳ್ತೀನಿ. ನೋಡಿ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಬಟ್ಟೆಗೆ ಅಂದರೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಒಂದು ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಬರ್ತೀನಿ. ಮೂರು ದಾರ ಇರುತ್ತೆ ನೀಡಲ್ ಮೇಲೆ, ಫಸ್ಟ್ ಎರಡು ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆರಡು ದಾರ ಒಂದು ಮಾಡ್ಕೊಳ್ಳೋಣ, ಡಬಲ್ ಕ್ರೋಷೆ ಆಗುತ್ತೆ. ಸೊ ಡಬಲ್ ಕ್ರೋಷೆ ಆಗಿದ ತಕ್ಷಣ ಟೂ ಚೈನ್ಸ್ನ ಮಾಡ್ತೀನಿ. ಈ ಟೂ ಚೈನ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೋಡಿ ಇಲ್ಲಿ ಕಂಬದ ಕೆಳಗಡೆ ಹಿಂದೆ ಎಷ್ಟು ಗ್ಯಾಪ್ ಇರುತ್ತಲ್ವ, ಈಸಿಯಾಗಿ ನೀಡಲ್ನ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು.
ಇನ್ನೂ ಒನ್ ಟೈಮ್ ಅದೇ ಥರ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಸೊ 5 times ಈ ರೀತಿ ಮಾಡ್ತೀನಿ. 5 times 2 times ಆಯಿತು, 3rd time ಇನ್ನೂ 1 time ನೋಡಿ, ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಎಲ್ಲ ಗ್ಯಾಪ್ಗೂ ನಾನು ಒಂದೇ ಸತಿ ದಾರ ನೆಲ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಪಿಕ್ಔಟ್ ಆಗುತ್ತೆ ನಮಗೆ. ಪಿಕ್ಔಟ್ ಆಗಿದ ತಕ್ಷಣ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಅದು ಮೀಡಿಯಮ್ ಸೈಜ್ ಬೀಡು. ಸೊ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು 3 chain, 1 chain, 2 chain, 3 chain, 3 chain ಮಾಡೋಣ. 3 chain ಮಾಡಿಬಿಟ್ಟು ಸ್ವಲ್ಪ ಟರ್ನ್ ಮಾಡಿ, ಪಿಕಾಟ್ ಅಷ್ಟೇ ಟರ್ನ್ ಮಾಡಿ. ಪಿಕಾಟ್ ಮೇಲೆ 2 chain ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ನಾವು ಸ್ಟಾರ್ಟಿಂಗ್ ಹಾಕಿರ್ತೀವಲ್ಲ ಅದೇ ಬಂದಿರುತ್ತೆ. ಆಗ ಹೋಲ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ, ಪಿಕಾಟ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಮತ್ತು ಟರ್ನ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 chain ಮಾಡ್ಕೋಬೇಕು. ಮತ್ತು ಡೈರೆಕ್ಟಾಗಿ 3 chain ಮಾಡಿಕೊಂಡು ನಾವೇನು ಬೀಡ್ ಪಕ್ಕ 3 chain ಗ್ಯಾಪ್ ಇರುತ್ತೆ ಅಲ್ವಾ, ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಇದನ್ನು 4 times ಮಾಡ್ಕೋತೀನಿ ಫ್ರೆಂಡ್ಸ್. 1 time ಆಯಿತು, 3 chain ಮಾಡಬೇಕು, ಆ ಸೇಮ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 3 chain ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸಿಲ್ಲ ಫ್ರೆಂಡ್ಸ್, ಇದು ಬರೀ ಜಸ್ಟ್ ಬಾರ್ಡರ್ ಡಿಸೈನು, ನ್ಯೂ ಡಿಸೈನು ಟ್ರೈ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಹಾಕಿದ್ಮೇಲಂತೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನಿಮಗೆ. ಸೊ ಮತ್ತೆ 3 chain ಹಾಕಿ ಲಾಕ್ ಮಾಡಿ ಆಯಿತು, 4 times ಆಯಿತು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ನೋಡಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಸರಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು, 3 ದಾರ ಇರುತ್ತಲ್ವ, 2 ದಾರ ಒಂದು ಮಾಡ್ಕೊಳ್ಳೋಣ, 8 ದಾರ ಒಂದು ಮಾಡ್ಕೊಳ್ಳೋಣ. ಡಬಲ್ ಕ್ರೋಷ ಆಯಿತು. ಮತ್ತು 3 chain, ಸರಿ ಡಬಲ್ ಕ್ರೋಷ ಆಗಿದ ತಕ್ಷಣ 2 chain ಮಾಡ್ಕೋಬೇಕು, ಪಫ್ ಮಾಡ್ಕೋಬೇಕಲ್ಲ. ಸೊ 2 chain ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಸೇಮ್ ಡಬಲ್ ಕ್ರೋಷೆ ಒಳಗಡೆ ಕೆಳಗಡೆ. ಸೊ ನೀಡಲ್ಲಿ ಹಾಕಿ ದಾರನ ತೊಗೊಬಂದು ಹಾಗೆ ಇಟ್ಕೋಬೇಕು. ಅದನ್ನು 5 times ಮಾಡಿಕೊಂಡು ಪಫ್ ಮಾಡ್ಕೋತೀನಿ ನಾನು. 4th time, 5th time, 5th time, 5 times ಆದಮೇಲೆ ನೋಡಿ, ಎಲ್ಲ ಸೇರಿ ಒಂದ್ಸತಿ ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಬಿಗ್ ಸೈಜ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಿ ಇದೇನು ಪಫ್ ಪಕ್ಕ ಬಿಗ್ ಸೈಜ್ ಕೂಡ ಚೆನ್ನಾಗಿ ಕಾಣುತ್ತೆ. ಈ ಥರ ಮೀಡಿಯಮ್ ಸೈಜ್ ಕೂಡ ಚೆನ್ನಾಗಿ ಕಾಣುತ್ತೆ, ತೀರಾ ಸ್ಮಾಲ್ ಬೇಡ ಅಂತೀನಿ. ಸೊ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ 3 chain ಮಾಡಿ, ಪಫ್ ಮೇಲೆ 2 chainದು ಲೇಯರ್ ಇರುತ್ತೆ. ಸೊ ಟಾಪ್ ಲೇಯರು, ಅದ್ರ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಅಲ್ಲಿ ಹೋಲ್ ಗ್ಯಾಪ್ ಕೂಡ ಇರುತ್ತೆ, ಲಾಕ್ ಮಾಡ್ಕೋತೀನಿ. ಸೊ ಮತ್ತೆ ಟರ್ನ್ ಮಾಡಿಕೊಂಡು ಜಸ್ಟ್ 3 chain ಹಾಕಿದ್ದು ಲಾಕ್ ಮಾಡ್ಕೊಳ್ಳೋದು, 3 chain ಹಾಕೋದು ಲಾಕ್ ಮಾಡ್ಕೊಳ್ಳೋದು. 4 times ಅದೇ ರೀತಿ ಮಾಡ್ತೀನಿ. ನಮಗೆ ಚಿಕ್ಕದಾಗೆ ಒಂಥರ ಫ್ಲವರ್ ಪೆಟಲ್ಸ್ ಥರ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಫಸ್ಟ್ ಪಫ್ ಹಾಕೋದು, ಮತ್ತು ಬೀಡಿಗೆ ಅರೌಂಡು ನಾವು ಫ್ಲವರ್ ಪೆಟಲ್ಸ್ ಥರ ಬರೋ ಥರ ಮಾಡೋದು. ಈವನ್ ನೀವು 3 chain ಇದು ಬೇಡ ಅಂದರೆ ಇನ್ನೂ ಡಿಟೇಲಿಂಗ್ ಆಗಬೇಕಂದ್ರೆ ಪೀಕೋ ಹಾಕ್ಕೋಬೋದು, ಪೀಕೋಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಿನ್ನು ಟೈಮ್ ತೊಗೊಳತ್ತೆ ಫ್ರೆಂಡ್ಸ್, ಇದಕ್ಕಿಂತ ಇನ್ನೊಂದು ಚೂರು ಟೈಮ್ ತೊಗೊಳತ್ತೆ. ಸೊ ಓವರಾಲ್ ಫಿನಿಶ್ ಆದಮೇಲೆ ತುಂಬ ಲುಕ್ಕಾಗಿ ಕಾಣುತ್ತೆ, ನಿಮಗೆ ಯಾವ ರೀತಿ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ನೀಟಾಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಜಸ್ಟ್ ಬಾರ್ಡರ್ ಡಿಸೈನ್ ಬೇಕಂತ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ, ಜಸ್ಟ್ ಬಾರ್ಡರ್ ಡಿಸೈನ್ ಅಂದರೆ ವಿತೌಟ್ ಕುಚ್ಚು ಡಿಸೈನ್ಸು. ಕುಚ್ಚು ಹಾಕ್ಸ್ಕೊಂಡಿದ್ದೆಲ್ಲ ಆದಮೇಲೆ ವಿತೌಟ್ ಕುಚ್ಚು ಡಿಸೈನು ಸರ್ ತುಂಬ ಚೆನ್ನಾಗಿ ಕಾಣುತ್ತೆ, ಲೇಸ್ ಅಟ್ಯಾಚ್ ಮಾಡ್ದಂಗೆ ಇರುತ್ತೆ ನಿಮಗೆ. ಸೊ ಇದನ್ನು ಬ್ಲೌಸಿಗೆ ಕೂಡ ಹಾಕೋಬೋದು ಫ್ರೆಂಡ್ಸ್, ಸ್ಲೀವ್ಸಿಗೆ, ಬ್ಯಾಕ್ ಸೈಡಿಗೆ, ಇಲ್ಲ ದುಪ್ಪಾಟಸಕ್ಕೆ ಕೂಡ ನೀವು ಟ್ರೈ ಮಾಡ್ಬೋದು. ಈ ರೀತಿ ಕಾಣಿಸುತ್ತೆ, ಒಂದಷ್ಟು ಉದ್ದ ಹಾಕಿದ್ಮೇಲೆ ಇದ್ರ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್. ನೀವು 1-2 ಹಾಕಿದ್ಮೇಲೆ ಅಷ್ಟು ನಿಮ್ಗೆ ಗೊತ್ತಾಗಲ್ಲ, ಒಂದು ಸ್ವಲ್ಪ ಲೆಂತ್ ಹಾಕಿದ್ರೆ ನಿಮಗೆ ಡಿಸೈನ್ ತುಂಬ ಇಷ್ಟ ಆಗುತ್ತೆ. ಬೇಕಂದರೆ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಡಿಸೈನು, ಇದನ್ನು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಎಲ್ಲೂ ಕುಚ್ಚು ಕಟ್ಟೋಕ್ಕೆ ನಾನು ಪ್ಲೇಸ್ ಮಾಡಿಲ್ಲ. ಇವನ್ ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಬೇಕಂದರೆ ನೀವು ಮಾಡ್ಕೋಬೋದು, ಬಟ್ ಇದು ವಿತೌಟ್ ಕುಚ್ಚು ಡಿಸೈನ್ ಇರಲಿ ಅಂತಲೇ ಮಾಡಿರೋದು. ತುಂಬ ನೀಟಾಗಿ ಬರುತ್ತೆ, ಪಫ್ಗೆ ಕೆಳಗಡೆ ಫ್ಲವರ್ ಪೆಟಲ್ಸ್ ಥರ ಬರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒನ್ಸ್ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ಫೈನಲ್ ಲುಕ್ ಆದಮೇಲೆ ಇದರದ್ದು ಲುಕ್ಕು ಗೊತ್ತಾಗೋದು, ಅಂದರೆ ಫೈನಲ್ ಒಂದಷ್ಟು
ಲೆಂತ್ ಹಾಕಿದ್ರೆ ನಿಮಗೆ ಲುಕ್ ಗೊತ್ತಾಗೋದು, ಒಂದು ಎರಡು ಮಾಡಿದ್ರೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 400 to 450 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ನೋಡಿಕೊಂಡು ಮಾಡ್ಕೊಳ್ಬೋದು. ಇದೆಲ್ಲ ವರ್ಕ್ ಇರುತ್ತೆ ನಿಮಗೆ, ವರ್ಕ್ ಫಿನಿಷಿಂಗ್ ಆದಮೇಲೆ ಅದ್ರ ಲುಕ್ಕು ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಈ ಥರದ್ದೆಲ್ಲ. ಸೊ ಟ್ರೈ ಮಾಡಿ ಕಾಟನ್ ಸಿಲ್ಕ್ಸ್ಗೆ. ಮೈಸೂರು ಸಿಲ್ಕ್ಗಂತೂ ಪಕ್ಕ ತುಂಬ ಚೆನ್ನಾಗಿ ಬರುತ್ತೆ, ವಿತೌಟ್ ಕುಚ್ಚು ಡಿಸೈನ್ ಚೆನ್ನಾಗಿರುತ್ತೆ ಮೈಸೂರು ಸಿಲ್ಕ್ಗೆ. ಅಲ್ಲಲ್ಲಿ ಬೇಕಂದರೆ ಒಂದೊಂದು ಹ್ಯಾಂಗಿಂಗ್ ಬೀಡ್ಸ್ ಕೂಡ ನೀವು ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.